ಹಾಸನ ಲೋಕಸಭಾ ಕ್ಷೇತ್ರ ಮೈತ್ರಿ ಅಭ್ಯರ್ಥಿಯಾಗಿ ಪ್ರಜ್ವಲ್ ರೇವಣ್ಣ, ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್, ಇಬ್ಬರು ಕೂಡ ಯಂಗ್ಸ್ಟರ್ಗಳು, ಇಬ್ಬರು ಕೂಡ ತುಂಬಾ ಆಕ್ಟಿವ್ ಆಗಿ ಕ್ಷೇತ್ರದಲ್ಲಿ ಪ್ರಚಾರವನ್ನು ಆರಂಭಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಬಿಜೆಪಿ JDS ಮೈತ್ರಿ ಇದ್ರೆ ಕೂಡ ಹಾಸನದಲ್ಲಿ ಒಂದಷ್ಟು ಮುನ್ನಿಸು ಅನ್ನೋ ಮಾತುಗಳು ಕೇಳಬರ್ತಿತ್ತು. ಆದರೆ ಅಧಿಕೃತವಾಗಿ ಪ್ರೀತಮ್ ಗೌಡರು ಪ್ರಚಾರವನ್ನು ಆರಂಭಿಸಿದ್ದಾರೆ, ಅಭ್ಯರ್ಥಿಯ ಹೆಸರನ್ನು ತೆಗೆದುಕೊಳ್ಳದೆ. ಕೇವಲ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಮತ್ತೆ ಪ್ರಧಾನಿಯಾಗಿ ಮಾಡೋದಕ್ಕೆ ನಾನು ಸಂಪೂರ್ಣ ಸಂಕಲ್ಪವನ್ನು ಮಾಡ್ತೀನಿ ಅಂತ ಪ್ರೀತಮ್ ಗೌಡರು ಶುರು ಮಾಡೋರು. ನರೇಂದ್ರ ಮೋದಿಯವ್ರನ್ನ ಮತ್ತೆ ಪ್ರಧಾನಿ ಮಾಡಲು ಸಂಪೂರ್ಣ ಸಂಕಲ್ಪದೊಂದಿಗೆ ಪ್ರಚಾರ ಮಾಡ್ತಾ ಇದ್ದೇನೆ. NDA ಅಭ್ಯರ್ಥಿ ಗೆಲ್ಲಬೇಕು ಅಂತವ್ರೆ ಅಷ್ಟೇ. ಅಪ್ಪಿ ತಪ್ಪಿಯೂ ಪ್ರೀತಮ್ ಅವರ ಆ ಬಾಯಲ್ಲಿ ಪ್ರಜ್ವಲ್ ಅಂತ ಬರಲಿಲ್ಲ. ಅಲ್ಲಿರೋ ಬ್ರೋಚರ್ಗಳು ನೋಡ್ತಿದ್ದೆ ವಿಡಿಯೋದಲ್ಲಿ, ಬರೀ BJP ನರೇಂದ್ರ ಮೋದಿ ಸಾಧನೆಗಳು ಇಟ್ಕೊಂಡು ಓಟ್ ಹಾಕಿ ಅಂತಿದ್ದಾರೆ ಅಷ್ಟೇ. ಪ್ರಜ್ವಲ್ ಓಟ್ ಹಾಕಿ ಅಂತ ಎಲ್ಲೂ ಕೇಳ್ತಾ ಇಲ್ಲ. ಅಂಡ್ ಎರಡನೇದು, ಪ್ರೀತಮ್ ಗೌಡ್ರಿಗೆ ಸ್ಪಷ್ಟವಾಗಿ ಗೊತ್ತಿದೆ, ಎಡವಟ್ಟಾಗಿ ಪ್ರಜ್ವಲ್ ಸೋತ್ರೆ ಅದರ ಸೋಲಿನ ಹೊಣೆಯನ್ನ ಪ್ರೀತಮ್ ಮುರಬೇಕಾಗತ್ತೆ. ಹೌದು, ಎಡವಟ್ಟಾಗಿ ಪ್ರಜ್ವಲ್ ಸೋತ್ರೆ ತಲೆದಂಡ ಪ್ರೀತಮ್ ಜೊತೆಗೆ ವಿಜಯೇಂದ್ರ ಯಡಿಯೂರಪ್ಪ ಅವ್ರದ್ದು ಆಗ್ಬೋದು. ಯಾಕೆ ಅಂತಂದ್ರೆ ಪ್ರೀತಮ್ಮ ಸರ್ವಶಕ್ತಿಯು ವಿಜಯೇಂದ್ರ ಆಗಿದ್ದಾರೆ. ಹೌದು, ವಿಜಯೇಂದ್ರನೇ ಪ್ರಜ್ವಲ್ ಸೋಲ್ಸಕ್ಕೆ ಕೈ ಜೋಡಿಸಿದ್ದಾರೆ ಅನ್ನೋದು ಬರುತ್ತೆ ನಾಳೆಗೆ. ಬಂದ್ಬಿಡುತ್ತೆ ಸಹಜ, ರಾಜ್ಯಾಧ್ಯಕ್ಷ ತಾನೆ. ಹೌದು, ರಾಜ್ಯಾಧ್ಯಕ್ಷ ಒಬ್ಬ ಪ್ರಧಾನ ಕಾರ್ಯದರ್ಶಿಯನ್ನ ಕಂಟ್ರೋಲ್ ತಗೊಳಕ್ಕಾಗಲಿಲ್ಲ ಅಂದ್ರೆ ಯಾವ ಸಿಮೆ ರಾಜ್ಯಾಧ್ಯಕ್ಷ ಅಂತ ಕೇಳ್ತಾರೆ ಅಲ್ವಾ. ಹೌದು, ಭಿನ್ನಮತ ಸರಿ ಮಾಡ್ಕೊಳಕ್ ಆಗ್ತಿಲ್ಲ, ನೀವು ಒಂದು NDA ಮೈತ್ರಿಕೂಟ ಭಾಗ ಆಗವನ್ನ ಒಪ್ಪಬೇಕು. ಈಗ ವಿಜಯೇಂದ್ರ ಅಧ್ಯಕ್ಷ ಆಗಕ್ ಯಾರಿಗೂ ಇಷ್ಟ ಇಲ್ಲ, ಬಹುತೇಕ ಮಂದಿಗೆ ಯತ್ನಾಳಗ ಇಷ್ಟ ಇಲ್ಲ. ಹೌದು, ಆ ಭಾಗದವ್ರಿಗೆ ಇಷ್ಟ ಇಲ್ಲ, ಉತ್ತರ ಕರ್ನಾಟಕ ಭಾಗದವ್ರಿಗೆ. ಅವ್ರನ್ನ ಒಪ್ಕೊಂಡಿಲ್ವೇ ಮಾಡಿದ್ದಾರೆ ಅಂತ. ಈ ಕ್ಯಾಂಡಿಡೇಟ್ ಮಾಡಿದ್ದಾರೆ, ಪ್ರೀತಮ್ಗೆ ಇಷ್ಟ ಇಲ್ಲ, ಒಪ್ಲೇಬೇಕು ಅನಿವಾರ್ಯ. ಇಲ್ಲ ಕಾಂಗ್ರೆಸ್ಗೆ ಅಧಿಕೃತವಾಗಿ ಸೇರ್ಕೊಂಡು ಕಾಂಗ್ರೆಸ್ ನಾಯಕ ಪ್ರೀತಮ್ ಗೌಡ ಅಂತ ಅನ್ಸ್ಕೋಬೇಕು ಅಷ್ಟೇ, ಬೇರೇನಿಲ್ಲ. ಸೊ ಈಗ ಗೆಲ್ಲಬೇಕು, ಏನೇ ಪ್ರೀತಮ್ ಏನೇ ಹೇಳಿದ್ರು NDA ಅಭ್ಯರ್ಥಿ ಗೆಲ್ಲಬೇಕು ಅಂತೇಳಿ ಪ್ರಜ್ವಲ್ ಎಸ್ ಹೇಳದೆ ಇದ್ರು ಹೆಂಗೆ ನಡೆದ್ರು, June 4 ಫಲಿತಾಂಶದ ಮೇಲೆ ನಿಂತಿದೆ. ಅತಿ ಹೆಚ್ಚು ಮುಖಭಂಗ ಮೇಲ್ಗಡೆಯವ್ರಿಗಾದ್ರೆ ಅವ್ರಿಗೆ ಸಿಟ್ಟು. ಹೌದು, ವಿಧಾನಸಭೆ ಚುನಾವಣೆ ಸೋತಾಗ್ಲೇ ರಾಜ್ಯ ನಾಯಕರನ್ನ ಕ್ಯಾರಿ ಅಂದಿರಲಿಲ್ಲ ಒಂದು ವರ್ಷ ಇವ್ರನ್ನ. ಹೌದು, ಇನ್ನು ಲೋಕಸಭೆಯಲ್ಲಿ ಏನೋ ಎಡವಟ್ಟು ಮಾಡ್ಕೊಂಡ್ರೆ ಮುಖಾಮುಖಿ ನೋಡಿದೆ ತಗೋತಾರೆ. ಆಮೇಲೆ ಅವ್ರಿಗೂ ಗೊತ್ತು, ಪ್ರೀತಮ್ ಬಂದ ಮೇಲೇನು ಹಾಸನದಲ್ಲಿ BJP ಹುಟ್ಟಿಲ್ಲ. ಹೌದು, ಪ್ರೀತಮ್ ಇಂದನೇನು BJP ಹುಟ್ಟಿಲ್ಲ ಹಾಸನದಲ್ಲಿ, ಪ್ರೀತಮ್ ಇಂದನೇ BJP ಗೆದ್ದಿಲ್ಲ. ಈ ಹಿಂದೆ ಬಿಬಿ ಶಿವಪ್ಪನವರು ಇವರೆಲ್ಲ ರಾಜಕಾರಣ ಮಾಡಿದ್ರೆ BJP ಕಟ್ಟಿರೋದೆ. ಸೊ ಹಾಗಾಗಿ 299,000 ಈ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ BJP ಮತ ಹಾಕಿದ್ರು, 100,000 ಪ್ರೀತಮ್ ಕಾರಣಕ್ಕೆ ಮುನ್ಸ್ಕೊಂಡು ಶ್ರೇಯಸ್ಗೆ ಹಾಕಿದ್ರು, 200,000 ಓಟ್ ಬರುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಬಟ್ ಶ್ರೇಯಸ್ ತುಂಬ ಒಳ್ಳೆ ಹುಡುಗ, JDS ಈ ಮೈತ್ರಿ ಮಾಡ್ಕೊಂಡಿಲ್ಲ ಅಂದಿದ್ರೆ ಕ್ಲಿಯರ್ ಕಟ್ ಶ್ರೇಯಸ್ ಹಾಸನದ ಮುಂದಿನ ಸಂಸದ, ನೋ ಡೌಟ್. ಮೈತ್ರಿ ಇಲ್ಲ ಅಂದಿದ್ರೆ ಶ್ರೇಯಸ್ ಪಟೇಲ್ ಮುಂದಿನ ಹಾಸನದ ಸಂಸದ, ನೋ ಡೌಟ್. ಮೈತ್ರಿಯ ಕಾರಣಕ್ಕೆ ಪ್ರಜ್ವಲ್ ಡೆಫಿನೆಟ್ಲಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ. ಒನ್ ಟಫ್ ಹಾಗೆ ಪ್ರೀತಮ್ ಸುದ್ದಿ ಅನ್ನೋ ಕಾರಣಕ್ಕೆ ಪ್ರೀತಮ್ಗೆ ಕೋಪ, ಸಿಟ್ಟು, ಸೆಡವು ಎಲ್ಲವೂ ಒಳಗಿದೆ. ಮೈತ್ರಿ ಆಗ್ಬಾರ್ದಾಗಿತ್ತು ಅನ್ನೋದಿದೆ, ಆಗ್ಬಿಟ್ಟಿದೆ. ಸೊ ಎಷ್ಟು ದಿನ ಹಿಂಗೆ ಅಭ್ಯರ್ಥಿ ಹೆಸರಲ್ಲಿ NDA ಓಟ್ ಹಾಕಿ ಅಂತಾರೆ, ಏನ್ ಕತೆ ನೋಡ್ಬೇಕು. ಅದನ್ನ ಅವ್ರ ಕಡೆಯವರೆಲ್ಲ ಆಗ್ಲೇ ಶ್ರೇಯಸ್ ಪರವಾಗಿ ಪ್ರಚಾರ ಮಾಡ್ತಾವ್ರೆ, ಎಲ್ಲವನ್ನು BJP ಹೈಕಮಾಂಡ್ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಕರೆಕ್ಟ್, ಎಲ್ಲವನ್ನು ಗಮನಿಸುತ್ತಿದೆ. ಬಟ್ ಪ್ರೀತಮ್ ಜನನಾಯಕ, ಪ್ರೀತಮ್ ಲೀಡರ್, ಪ್ರೀತಮ್ಗ ತಾಕತ್ತಿದೆ. ಆದ್ರೆ BJP ಮನೆ ತಾನೆ, BJP ಜೊತೆ ಸಂಬಂಧ ಬೆಳೆಸೋರು JDS ಅವರು. ಈ ಸಂಬಂಧ ಇಷ್ಟ ಇಲ್ಲ ಅನ್ಬಿಟ್ಟು ಚುನಾವಣೆಗಳಲ್ಲಿ ತಾನೇ ವಿರೋಧ ಮಾಡುವಂತ ಕಾಂಗ್ರೆಸ್ ಮನೆಗೆ ಸಪೋರ್ಟ್ ಮಾಡಿದ್ರೆ ಈ ಮನೆಯವರು ಆಚೆಗೆ ಹಾಕ್ತಾರೆ. ಅಂತ ತಪ್ಪನ್ನ ಪ್ರೀತಮ್ ಮಾಡಲ್ಲ ಅಂತ ಬಹುತೇಕ ಜನ ಭಾವಿಸಿದ್ದಾರೆ. ಅಂಡ್ ಆ ಕಡೆನೂ ಕೂಡ ಸರ್ ದೇವರಂತ ಮನುಷ್ಯ ಶ್ರೇಯಸ್ ಆಲ್ಸೋ ಡೂಯಿಂಗ್ ಗುಡ್ ವರ್ಕ್, ಚುನಾವಣೆ ಗೆಲ್ತೀನಿ, ಸ್ವಲ್ಪದಲ್ಲಿ ಸೋತಿದ್ರು ರೇವಣ್ಣ ಅವರ ಅಪೋಸಿಟ್, ಅವರು ಹೋಗ್ತಾ ಇದ್ದಾರೆ. ಬಟ್ ಹಾಸನದ ಚಿತ್ರಣ ಮತ್ತಷ್ಟು ಮಗದಷ್ಟು ಕುತೂಹಲ ಕಾರಣ ಆಗ್ತಿದೆ. ನಿಜ ಶಿಕ್ಷಕರ, ನಿಮ್ಮ ಪ್ರಕಾರ ಹಾಸನದ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರು ಪ್ರಧಾನಿ ಆಗಬೇಕು, ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿನ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನೊಂದು ವಿಷಯ, ಇಲ್ಲಿ ಸಿದ್ದೇಶ್ ನಾಗೇಂದ್ರ ಪ್ರತಿಷ್ಠೆ, ಜಿಲ್ಲಾಧ್ಯಕ್ಷರು ಸಿಮೆಂಟ್ ಮಂಜು, ದಲಿತ ಮೋರ್ಚಾ ರಾಜ್ಯಾಧ್ಯಕ್ಷರು, ಹೌದು, ಉಳ್ಳಳ್ಳಿ ಸುರೇಶ್ ಅವರು ಈ ಹಿಂದೆ ಹಾಸನ ಜಿಲ್ಲಾಧ್ಯಕ್ಷರು, ಈಗ ಅಲ್ಲಿ ಬೇಲೂರಿನ ಶಾಸಕರು, ಅವ್ರವ್ರವ್ರವ್ರ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೇ. ಮೋದಿ ಮುಖ ನೋಡಿ ಓಟ್ ಹಾಕಿ ಅಯ್ಯಗರಿ, ನಾನು ಒಪ್ಕೋತೀನಿ. ಹೌದು, ಸಿಮೆಂಟ್ ಮಂಜು ಗೆದ್ದಿದ್ದು JDS ವಿರುದ್ಧ, ಉಳ್ಳಳ್ಳಿ ಸುರೇಶ್ ಗೆದ್ದಿದ್ದು JDS ವಿರುದ್ಧ ಅಲ್ವಾ. ಹೌದು,
ಅಲ್ಲಿ ಬೆಳ್ಳಿ ಪ್ರಕಾಶ್ ಕಡೂರ್ ಅವರು, ಅವ್ರು ಯಾಕೆ ಹೋಗ್ಬಿಟ್ಟು ಕಾಂಗ್ರೆಸ್ ಕೋಟ್ ಹಾಕ್ಸ್ತಾರೆ? ಹೌದು. ಸೊ ಅಲ್ಲಿ ಎಮ್ ಎಲ್ ಎ ಕಾಂಗ್ರೆಸ್ ಆನಂದು. ಸೊ ಇವೆಲ್ಲವೂ ಕೂಡ ಒಂದಷ್ಟು ಲೆಕ್ಕಾಚಾರಗಳಿದೆ. ಚುನಾವಣೆ ನಡೀತಾ ಇದೆ, ಅವ್ರು ಯಾರು ತಾಯಿ ದ್ರೋಹ ಮಾಡುವಂತ ಕೆಲಸವನ್ನ ಸಿದ್ದೇಶ್ ನಾಗೇಂದ್ರ ಆಗ್ಲಿ, ಸಿಮೆಂಟ್ ಮಂಜು ಆಗ್ಲಿ, ಉಳ್ಳೊಳ್ಳೆ ಸುರೇಶ್ ಆಗ್ಲಿ, ಕಡೂರ್ ಬೆಳ್ಳಿ ಪ್ರಕಾಶ್ ಆಗ್ಲಿ ಮಾಡಲ್ಲ, ಪ್ರೀತಮ್ಮು ಮಾಡೋದಿಲ್ಲ. ಹೌದು, ಆದ್ರೆ ಸಿಟ್ಟಿದೆ ಖಂಡಿತ. ಅವ್ರು ಅಷ್ಟು ಇವ್ರು ಅಷ್ಟೊಂದು ಕಾಟ ಕೊಟ್ಟಿದ್ದಾರೆ ಅವ್ರಿಗೆ ಈ ಹಿಂದೆ ಅಪೋಸಿಟ್ ಇದ್ದಾಗ. ಹಾಗಾಗಿ ಈಗ ಮೈತ್ರಿ ಆಗಿದಾರಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಟೈಮ್ ತಗೊಳತ್ತೆ. ಏನಿನ್ನ ಅಷ್ಟೇ, 14-15 ಡೇಸ್ ಅಷ್ಟೇ, ಅಷ್ಟೇ. ಎಸ್ ವೀಕ್ಷಕರ ಹಾಗೆ ಯಾರು ಪ್ರಧಾನಿ ಆಗ್ಬೇಕು ಅನ್ನೋದನ್ನು ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಮತ್ತೆ ಆಯ್ಕೆ ಆಗ್ಬೇಕಾ ರಾಹುಲ್ ಗಾಂಧಿ? ಹಾಗೆ ಹಾಸನದಲ್ಲಿ ಯಾವ ಸಂಸದರು ಆಗ್ಬೇಕು? ಪ್ರಜ್ವಲ್ ರೇವಣ್ಣ ಅವರು, ಶ್ರೇಯಸ್ ಪಟೇಲ್. ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದ್ರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ, ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.